हाय हेलो ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿರ್ಮಲಾ ಕನ್ನಡ ಲಾಗ್ಸ್ ಫ್ರೆಂಡ್ಸ್ ನೀವೆಲ್ಲರೂ ಆರಾಮಾಗಿದ್ದೀರಿ ಅಂತ ಅಂದ್ಕೊಂಡ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ ನಾವು ಕೂಡ ಆರಾಮಿದ್ದೀವಿ ರೀ ಬನ್ನಿರಿ ಇವತ್ತು ಸ್ಪೆಷಲಾಗಿ ಸಾಫ್ಟಾಗಿ ಚಪಾತಿ ಮಾಡೋದು ಯಾವ ಥರ ಅಂತ ಮತ್ತು ಅದ್ರ ಜೊತೆಗೆ ಸಪ್ಪನ್ ಬ್ಯಾಳಿ ಅಂದರೆ ನಮ್ಮ ಕಡೆ ಹುಡುಗರಿಗೆ ಖಾರ ಜಾಸ್ತಿ ತಿನ್ನಲಾರ್ದರೂ ಇದ್ದವರು ಕೂಡ ಈ ಥರ ಸಪ್ಪನ್ ಬ್ಯಾಳಿ ಮಾಡಿಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಬೆಳೆಯಲ್ಲಿ ಹಾಕಿ ಕುದಿಸಿ ಮತ್ತು ಸಾಫ್ಟಾಗಿ ಚಪಾತಿನ ಯಾವ ಥರ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ನನ್ನ ಸ್ನೇಹಿತರೆ ವಿಡಿಯೋ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಎಲ್ಲರೂ ನಾವು ಹೊಸದಾಗಿ ನೋಡೋಣ ಎಲ್ಲ ಸ್ನೇಹಿತರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈಗ ಚಪಾತಿ ಹಿಟ್ಟಿಗೆ ಗೋಧಿ ಹಿಟ್ಟು ತಗೊಂಡು ಸಾಣಿಸ್ಕೊಳ್ಳೋಣ ಎಷ್ಟೇ ಸಾಣಿಸಿ ಇಟ್ಟರೂ ಕೂಡ ಜೊಂಡಲ ಗಡ್ಡಿದಂಗೆ ಆಗಿರ್ತೈತೆ ರೀ ಅದಕ್ಕಾಗಿ ಸ್ವಲ್ಪ ಚಪಾತಿ ಮಾಡುವಾಗಲಿ ಅಥವಾ ರೊಟ್ಟಿ ಮಾಡುವಾಗಲಿ ಸ್ವಲ್ಪ ಸಾಣಿಸ್ಕೊಂಡು ಹೋಗ್ಬಿಡ್ರಿ ಮತ್ತೆ ಸಾಣಿಸಿಟ್ಟೀವಿ ಮತ್ತೆ ಯಾಕೆ ಸಾಣಿಸ್ಬೋದು ಅಂತ ಸ್ವಲ್ಪ 2 ನಿಮಿಷ ಲೇಟ್ ಆಗುತ್ತೆ ಅಂತ ಲೇಜಿ ಮಾಡೋಕೆ ಹೋಗ್ಬಿಡ್ರಿ ನಾನು ಎಷ್ಟೋ ಟೈಮ್ ಆಗುತ್ತೆ ಮಾಡಿ ನೋಡಿನಿ ಸಾಣಿಸಿ ಇಟ್ಟಿರ್ತೀವಿ ಎಲ್ಲ ಇಟ್ಟು ಬಟ್ ಅದು ಮತ್ತೆ ಒಂದು 2 ದಿನ ಆಗಿಂದ ಈ ಕ್ಲೈಮೇಟಿಗೆ ಜೊಂಡಳ ಗಡ್ಡಂಗ ಆಗಿಬಿಡ್ತೈತಿ ಜೀಡಿ ಜೀಡಿ ಅನ್ನಂಗಾಗಿರ್ತೈತ್ರಿ ಸೊ ಹಂಗಾಗಿ ನೋಡ್ರಿ ಇಷ್ಟಿಟ್ಟು ಈಗ ತೊಗೊಂಡು ಬಂದೆ ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ರಿ ಆಮೇಲೆ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ರಿ ಅಂದರೆ ಚಪಾತಿ ಚೆನ್ನಾಗಿ ಬರ್ತಾವ ಅಂತ ಹೇಳ್ತೀನಿ ಈಗ ಸ್ವಲ್ಪ ಸ್ವಲ್ಪ ಎಲ್ಲ ಉಪ್ಪು ಮತ್ತು ಎಣ್ಣೆನ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ತಣ್ಣೀರು ಹಾಕ್ತಾ ಹಾಕ್ತಾ ಹಿಟ್ಟು ನಾದೋಂಬ್ರಿ ಈ ಥರ ಮಾಡಿ ನೋಡಿರಿ ನಿಮಗೂ ಒಂದು ಸ್ವಲ್ಪ ಎಣ್ಣೆ ಹಾಕೇಬೇಕು ಯಾವುದೇ ಹೋಳಿಗೆ ಹಿಟ್ಟಾಗಲಿ ಅಥವಾ ಚಪಾತಿ ಹಿಟ್ಟಾಗಲಿ ಯಾವುದೇ ಹಿಟ್ಟಾದರೂ ಕೂಡ ಒಂದು ಹನಿ ಆಯಿಲ್ ಹಾಕಿ ನೋಡಿರಿ ಅದು ಸ್ವಲ್ಪ ಚಪಾತಿ ಕ್ರಂಚಿಯಾಗಿ ಟೇಸ್ಟಿಯಾಗಿ ಬರ್ತಾವ ಅಂತ ಹೇಳ್ತೀನಿ ಜೋಳದ ರೊಟ್ಟಿಗೆ ಒಂದು ಬಿಟ್ಟು ಎಲ್ಲರಿಗೂ ಹಿಟ್ಟು ನಾದುವಾಗ ಸ್ವಲ್ಪ ಆಯಿಲ್ ಆಯ್ತು ನೋಡಿರಿ ನೋಡಿರಿ ಈ ಥರ ಅಂಟ್ಕೊಂಡಿರ್ತಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಿಮ್ಮ ಚಪಾತಿ ಮಾಡು ಅದಕ್ಕೆ ಹಿಟ್ಟನ್ನ ನಾದ್ಬೋದ್ರಿ ಅಷ್ಟು ಗಟ್ಟಿ ಆಗ್ಬಾರ್ದು ಅಷ್ಟು ಹಳಸ್ನ ಆಗ್ಬಾರ್ದು ಚಪಾತಿ ಇಲ್ಲಾಂದರೆ ಗಟ್ಟಿ ಆದರೆ ಮೆತ್ತಗಾಗಲ್ಲ ಪೂರಾ ಹಳಸಾದರೆ ಅಂಚಿನಾಗ ಹಾಕಕ್ಕೆ ಬರೋಲ್ಲ ಎತ್ತಿ ಸೊ ಹಾಗಾಗಿ ಒಂದು ಕರೆಕ್ಟಾದ ಸ್ಟ್ರಕ್ಚರ್ ನೋಡ್ಕೊಡ್ರಿ ಹಿಟ್ಟಿಂದು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಈಗ ಹೊಸದಾಗಿ ಅಡುಗೆ ಕಲಿತಾ ಇರ್ತಾರಲ್ಲ ಕಾಲೇಜ್ ಸ್ಟೂಡೆಂಟ್ಗಳು ಅವ್ರಿಗೆ ಭಾಳ ಉಪಯೋಗ ಆಗುತ್ತೆ ಇಷ್ಟು ನಾದಿದ ನಂತರ ಆಮೇಲೆ ಸ್ವಲ್ಪ ಕೈಗೆ ಆಯಿಲ್ ಹಚ್ಕೊಂಡು ಈ ಥರ ಆಯಿಲ್ ಹಾಕ್ಕೊಂಡು ಅದನ್ನ ಅಷ್ಟು ಮಿಜ್ಜಿ ಹಿಟ್ಟನ್ನ ಮಿಜ್ಜಿ ಇಟ್ಬಿಡ್ರಿ ಒಂದು 15-20 ನಿಮಿಷ ನೆನಿಬೇಕು ನೆನಿಲಾರ್ದೇ ಚಪಾತಿ ಮಾಡಿದ್ರೆ ಸಾಫ್ಟಾಗಿ ಬರಲ್ರಿ ಇದು ಇಷ್ಟೆಲ್ಲ ಮಿಜ್ಜಿ ನೋಡ್ರಿ ಇಷ್ಟಿಟ್ಟು ನಾದಿದ್ದೀನಿ ಮಧ್ಯಾಹ್ನಕ್ಕೆ ಊಟಕ್ಕೆ ಈಗ ಇದನ್ನ ಒಂದು 15 ನಿಮಿಷ ಮುಚ್ಚಿ ಇಡಮು ಒಂದು ಅರ್ಧ ತಾಸು ನೆನೆಸಿ ನೆನೆದೈತಿ ಸ್ನೇಹಿತರೆ ಬಟ್ ಟೈಮ್ ಇಲ್ಲ ಅಂದರೆ 15 ನಿಮಿಷ ಆದರೂ ನೆನೆಸಲೇಬೇಕು ಈಗ ಬರ್ರಿ ಪಲ್ಯಕ್ಕೆ ಏನಾದರೂ ಮಾಡೋಣ ಅಂತ ಸೊ ಫ್ರೆಂಡ್ಸ್ ಎಲ್ಲ ಕಾಳು ತೆಗೆದು ತೆಗೆದು ಓಪನ್ ಮಾಡಿ ಎಲ್ಲ ಬಾಕ್ಸ್ನ ನೋಡಿದೆ ಸೊ ಎಲ್ಲ ಕಾಳು ತಿಂದು ಬೇಜಾರಾಗಿತ್ತು ಇವತ್ತು ಒಂದು ಸ್ಪೆಷಲ್ ಆಗಿ ಇರಲಿ ಅಂತ ತೊಗರಿ ಬೇಳೆ ತಿಳಿ ಅಂದರೆ ತಿಳಿ ಬ್ಯಾಳಿ ಮಾಡಿ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚಪಾತಿ ಮತ್ತು ತಿಳಿ ಬೇಳೆ ಅಂದರೆ ಗಟ್ಟಿಬೇಳೆ ಎಲ್ಲ ಸೊ ಅದರಲ್ಲೇ ಎಲ್ಲ ಹಾಕಿ ಹಸಿಮೆಣಸಿನ್ಕಾಯಿ ಮತ್ತು ಟೊಮೆಟೊನ ಹಾಕಿ ಇವತ್ತು
ಬೇಳೆ ಮಾಡಬೇಕಂತ ಅನ್ಕೊಂಡಿದ್ದೀನಿ ಈ ಕಡೆ ಸಾರು ಸಾಂಬಾರು ಅಲ್ಲ ಗಟ್ಟಿ ಬೇಳೆನಲ್ಲ ಸ್ನೇಹಿತರೆ ತಿಳಿ ಬೇಳೆ ಮಾಡಿ ಊಟ ಮಾಡ್ತೀವಿ ಯಾವ ತರ ಮಾಡ್ತೀನಿ ಅಂತ ಅದನ್ನ ತೋರಿಸ್ಕೊಡ್ತೀನಿ ಈಗ ಇದೆಲ್ಲ ಒಂದೆರಡು ಸಾರಿ ಇದು ಇರುತ್ತಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ನೀರು ಹಾಕಿ ಫ್ರೆಂಡ್ಸ್ ಈಗ ತೊಳ್ಕೊಂಡ್ಬಂದೆ ನೋಡ್ರಿ ಈಗ ಇನ್ಮೇಲೆ ಇದನ್ನ ಇದರಲ್ಲೇ ಹಸಿಮೆಣಸಿನ್ಕಾಯಿ ಆನಂತರ ಟೊಮೆಟೊನ ಕಟ್ ಮಾಡಾಕಮ್ಮ ಅಂದರೆ ಅದು ದಪ್ಪ ಇರುತ್ತೆ ಆಮೇಲೆ ಕಟ್ ಮಾಡಾಕಿಬಿಟ್ರೆ ಒಳ್ಳೆಯದು ಸ್ವಲ್ಪ ಬ್ಯಾಳಿ ತೊಗರಿ ಬ್ಯಾಳಿ ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು ಒಂದು ದೊಡ್ಡ ಟೊಮೆಟೊ ಅದ್ರ ಜೊತೆಗೆ ಅರಿಶಿನ ಬೆಳ್ಳಿ ಎಲ್ಲ ಇದ್ರಾಗ ಹಾಕಿಬಿಡಮ್ಮ ಇದಕ್ಕೆ ಬೆಳ್ಳುಳ್ಳಿನ ಹಾಕಿದ್ರೆ ನಡೆದೈತಿ ಸ್ನೇಹಿತರೆ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಇದೆ ನನ್ನ ಹತ್ರ ಹಂಗಾಗಿ ಅದನ್ನೇ ಹಾಕ್ತಾಯಿದ್ದೀನಿ ಈಗ ಅದು ಒಂದು ಚಿಟಿಕೆಯಷ್ಟು ಅರಿಶಿನ ಪೌಡ್ರು ಇದ್ರೊಳಗೆ ಹಾಕಿಬಿಡೋಣ ಆನಂತರ ಮಸಾಲೆ ಪೌಡ್ರನ್ನು ಹಾಕೋಣ ಒಂದು ಸ್ವಲ್ಪ ಜೀರಿಗೆ ಪೌಡ್ರು ಸ್ವಲ್ಪ ಖಾರ ಈ ಥರ ಹಾಕಿ ಬೇಳೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿ ಕುದಿಯಾಕಿಡೋಣ ಅಂತ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಬರ್ತೀನಿ ನನ್ನ ಸ್ನೇಹಿತರೆ ಕುದಿಯಾಕ ಇಟ್ಟಿದ್ದೀನಿ ಸ್ನೇಹಿತರೆ ಒಂದು ಎರಡರಿಂದ ಮೂರು ವಿಜಲ್ ಆಗಲಿ ಅಷ್ಟೊತ್ತಿನಲ್ಲೇ ತೆಗೆದು ಬಿಡೋಮಂತ ಆಮೇಲೆ ತೋರಿಸ್ತೀನಿ ನಿಮಗೆ ತೆಗೆದು ಫ್ರೆಂಡ್ಸ್ ಈಗ ಬ್ಯಾಳಿ ಕುದಿತ್ತು ನೋಡಿರಿ ಈಗ ಇನ್ನೂ ಒಂದು ಮೂರು ವಿಜಲ್ ಆಗ್ಯಾವು ಏರು ಹೋಗಾಕ ಏರು ಹೋಗೈತಿ ನೋಡಿರಿ ಇದಕ್ಕೆ ಒಂದು ಸ್ಪೂನ್ ತೊಗೊಂಡು ಸಣ್ಣ ಮಾಡೋಣ ಅಂತ ನೋಡಿರಿ ಇದಕ್ಕೆ ಖಾರ ಅರಿಶಿನ ಪುಡಿ ಮಸಾಲೆ ಪುಡಿ ಎಲ್ಲ ಟೊಮೆಟೊ ಎಲ್ಲ ಹಾಕಿ ಸಣ್ಣಗೆ ಕುದಿಸಿ ಈ ಥರ ಸ್ವಲ್ಪ ಈ ಥರ ಇದು ತೊಗೊಂಡು ಒತ್ತು ಗುಂಡಿ ತೊಗೊಂಡು ಈ ಥರ ಒತ್ತಿಬಿಟ್ರೆ ಅದು ಇನ್ನೂ ಸ್ವಲ್ಪ ಸಣ್ಣ ಆಗುತ್ತೆ ಅಂತಲೇ ಹೇಳ್ಬೋದು ಇದಕ್ಕೀಗ ಉಪ್ಪು ಹಾಕಿಲ್ಲ ಉಪ್ಪು ಮೊದಲೇ ಹಾಕಿದರೆ ಬೆಂಡ್ ಆದಂಗೆ ಆಗುತ್ತೆ ಸ್ನೇಹಿತರೆ ಬ್ಯಾಳೆ ಅಷ್ಟೊಂದು ಸರಿಯಾಗಿ ಕುದಿಯಂಗಿಲ್ಲ ಈಗ ನೋಡಿರಿ ನಿಮ್ಗೆ ಇದೇನು ಇಷ್ಟೇ ಮುಗೀತಿ ಈಗ ಇದು ಪಲ್ಲೆ ಇದಕ್ಕೆ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇಷ್ಟು ಬಿಟ್ಬಿಟ್ರೆ ಮುಗೀತು ಇದನ್ನೀಗ ಪಲ್ಲೆ ಚಪಾತಿಗೆ ಮತ್ತು ರೊಟ್ಟಿಗೆ ಕರೆಕ್ಟ್ ಆಗುತ್ತೆ ರೊಟ್ಟಿಗಿಂತ ಸ್ವಲ್ಪ ಚಪಾತಿಗೆ ಸೂಪರಾಗಿ ಕಾಂಬಿನೇಷನ್ ಕೊಡುತ್ತೆ ಅಂತಲೇ ಹೇಳ್ತೀನಿ ರೀ ಇದಕ್ಕೆ ನೀವು ಇನ್ನೂ ನೀರು ಹಾಕೋತಿದ್ರೆ ಹಾಕೋಬೋದು ನಮಗೆ ನಾನು ನೋಡ್ತೀನಿ ಇನ್ನು ಸ್ವಲ್ಪ ನೀರು ಹಾಕೋತೀನಿ ಇದಕ್ಕೆ ನೋಡಿರಿ ಇಷ್ಟು ನೀರು ಹಾಕಿದೆ ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡ್ರಿ ಆಮೇಲೆ ಇದು ಸ್ವಲ್ಪ ಕೈ ಆಡಿಸ್ರಿ ಅದು ಕರಗಿ ಬಿಡುತ್ತೆ ಉಪ್ಪು ಸೊ ಈ ಥರ ಆಗೈತೆ ನೋಡಿರಿ ಸ್ನೇಹಿತರೆ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಉಪ್ಪು ಖಾರನೂ ಕರೆಕ್ಟ್ ಆಗೈತಿ ಈಗ ಚಪಾತಿ ಒಂದು ಮಾಡಿಟ್ರೆ ಮಗ ಸ್ಕೂಲಿಂದ ಬರ್ತಾನ ಅವನಿಗೆ ಊಟಕ್ಕೆ ಹಾಕ್ಕೊಡೋಕ್ಕೆ ಅನುಕೂಲ ಆಗುತ್ತೆ ಇದು ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಅಲ್ಲಿವರೆಗೂ ಚಪಾತಿ ಮಾಡೋವರೆಗೂ ಅಲ್ಲೇ ಇರಲಿ ಇದು ಚಪಾತಿ ಇಟ್ಟು ಒಂದು ಅರ್ಧ ತಾಸು ಆತು ನೋಡಿರಿ ನೆಂದೈತಿ ಈಗ ಇದನ್ನು ರೋಹಿತಿನ ಪೂರ್ತಕ ಎರಡು ಚಪಾತಿ ಮಾಡ್ತೀನಿ ಮತ್ತು ನನಗೂ ಸ್ವಲ್ಪ ಮಾಡ್ಕೋತೀನಿ ಬರ್ರಿ ಸಾಫ್ಟಾಗಿ ಚಪಾತಿ ಮಾಡ್ತೀನಿ ಬನ್ನಿರಿ ಇಲ್ಲೇ ಹಂಚು ಕಾಯಕ್ಕಿಟ್ಟಿದ್ದೀನಿ ಈಗ ಚಪಾತಿ ಇಟ್ಟು ಸ್ವಲ್ಪ ಎಣ್ಣೆ ತೊಗೋತೀನಿ ಸ್ವಲ್ಪ ಈ ಥರ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಡ್ರಿ ಎಣ್ಣೆ ಹಚ್ಕೊಂಡ್ರೆ ನೋಡಿರಿ ಕೈ ಹತ್ತೋದಿಲ್ಲ ಇಟ್ಟು ಸ್ವಲ್ಪ ಈ ಥರ ಮಿಜ್ಕೋಬೇಕಾಗುತ್ತೆ ಸ್ವಲ್ಪ ಮಿಜ್ಕೊಡ್ರಿ ಮಿಜ್ಕೊಂದ್ಮೇಲೆ ನಿಮ್ಗೆ ಎಷ್ಟು ಚಪಾತಿ ಗಾತ್ರ ಬೇಕಾಗಿರ್ತಲ್ಲ ಈ ಥರ ಒಂದು ಚಪಾತಿ ಹಿಟ್ಟು ತೊಗೊಳ್ರಿ ಎಣ್ಣೆ ತೊಗೊಂಡು ಅದಕ್ಕೆ ಸ್ವಲ್ಪ ಒಣ ಹಿಟ್ಟು ಒಣ ಹಿಟ್ಟಲ್ಲಿ ಈ ಥರ ಎತ್ಕೊಡ್ರಿ ನೋಡಿರಿ ಈ ಥರ ಆಗಿ ಈಗ ಲಟ್ಟಿಸ್ಕೊತೀನಿ ಎರಡೆರಡು ಡಬಲ್ ಡಬಲ್ ಒಳ್ಳೆ ಮಾಡೋ ಅವಶ್ಯಕತೆಯೇ ಇಲ್ಲ ಅರ್ಜೆಂಟ್ ಆಗಿದ್ದಾಗ ಅಥವಾ ಬೇಗ ಬೇಗನೆ ನಾವು ಕೆಲಸ ಮಾಡಿ ಮುಗಿಸ್ಕೋಬೇಕಾದಾಗ
ಇದರಲ್ಲಿ ಒಂದೇ ಚಪಾತಿಯಲ್ಲಿ ಎರಡು ಈ ತರ ಈ ಕೈಲಿ ಈ ತರ ಭಾಗ ಮಾಡಿ ಈ ತರ ಒಂದು ಕೆನೆ ಒಂದು ಕ ಹಿಟ್ಟು ಹಚ್ಚಿ ಮತ್ತೆ ಅಗೇನ್ ಹಿಟ್ಟು ಹಚ್ಚಿಕೊಂಡು ಒಣ ಹಿಟ್ಟು ಹಚ್ಚಿಕೊಂಡು ಈ ತರ ಮಾಡ್ರಿ ನಾವು ಯಾವುದು ರೆಡಿಮೇಡ್ ಹಿಟ್ಟು ತರಂಗಿಲ್ಲರಿ ಗೋಧಿನ ಬೀಸ್ಕೊಂಡು ಬರ್ತೀವಿ ಒಂದೊಂದು ಗೋಧಿ ಸೊ ನಮ್ಮ ತವರ ಮನೆ ಕಡೆಯಿಂದ ಮತ್ತು ಗಂಡನ ಮನೆ ಕಡೆಯಿಂದ ಗೋಧಿ ಬೆಳೆದಿರೋ ಹೊಲದಾಗ ಅದೇ ಗೋಧಿನೇ ತಗೊಂಡು ಬಂದು ಇಲ್ಲಿ ಬೀಸ್ತೀವಿ ಈಗ ಚಪಾತಿ ಮಾಡಿದರೆ ಇದಕ್ಕೆ ಸ್ವಲ್ಪ ಅಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ರಿ ಹಾಕಿದ ನಂತರ ಸ್ವಲ್ಪ ಇದಕ್ಕೂ ಚಪಾತಿ ಹಾಕಿದ ಮೇಲೆ ಹಾಕ್ರಿ ಆಗಿನ ಅದೇ ಪ್ರೊಸೆಸ್ನಲ್ಲಿ ಕಂಟಿನ್ಯೂ ಮಾಡಿ ಸ್ನೇಹಿತರೆ ಮತ್ತೆ ಹಾಗೆ ಈ ಕಡೆ ಬೇನಿಸ್ತಾ ಇರ್ತೈತೆ ತನ್ನಷ್ಟಕ್ಕೆ ತಾನೇ ನೋಡ್ಕೋತಾ ಇರ್ರಿ ಈ ಥರ ಮತ್ತೆ ಒಂದು ಹುಳಿ ತೊಗೊಂಡು ಈ ಥರ ಮತ್ತೆ ಮಾಡಿ ಇನ್ನು ಸ್ವಲ್ಪ ಮೇಲೆ ಈ ಥರ ಎಣ್ಣೆ ಹಚ್ಚಿರಿ ಮತ್ತೆ ರಿಪೀಟ್ ಅದೇ ಪ್ರೊಸೀಜರೇ ಹುಳಿ ತೊಗೊಳ್ಳೋದು ಒಂದಕ್ಕೆ ಹುಳಿ ಸ್ವಲ್ಪ ಅಗಲ ಮಾಡ್ಕೊಳ್ಳೋದು ಒಂದಕ್ಕೆ ಎಣ್ಣೆ ಹಚ್ಕೊಳ್ಳೋದು ಒಂದಕ್ಕೆ ಹಿಟ್ಟು ಹಚ್ಕೊಳ್ಳೋದು ಇದೇ ಥರನೇ ಮಾಡ್ತಾ ಮಾಡ್ತಾ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೋಬೋದು ದಂಡಿ ನೋಡ್ಕೊಂಡು ಲಟ್ಟಿಸ್ಕೊಡ್ರಿ ಮೂಗು ಸಿಗಲಿದ್ರು ಪರವಾಗಿಲ್ಲ ಬಟ್ ದಪ್ಪ ದಪ್ಪ ಇರಬಾರ್ದು ದಪ್ಪ ದಪ್ಪ ಇದ್ರೆ ತಿನ್ನೋಕ್ಕೂ ರುಚಿ ಇರಲ್ಲ ಮತ್ತು ಬೇಯಿಸೋಕ್ಕೂ ತೊಂದರೆ ಹಂಗಾಗಿ ಅರಿತಾವಂತ ನೀವೇನು ದಂಡೆನ ಲಟ್ಟಿಸ್ಲಾರ್ದೆ ಇರಬೇಕು ಬರ್ರಿ ಸೊ ಈ ಥರ ಸೆಂಟ್ರ್ ದಪ್ಪ ಇದ್ರೆ ನಡೆದೈತ್ರಿ ದಂಡಿ ಮಾತ್ರ ತಳ್ಳಗೆ ಇರಬೇಕಂತ ಹೇಳ್ತೀನಿ ಮೊದಲು ದಂಡೆ ದಂಡೆ ಲಟ್ಟಿಸ್ಕೊಳ್ತಾ ಇರಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಚಪಾತಿ ಸಾಫ್ಟಾಗಿ ಬರಬೇಕಾದ್ರೆ ಏನೇನು ಹಾಕಿ ಹಿಟ್ಟು ನಾದಬೇಕಂತ ಹೇಳಿದ್ದಿಲ್ಲ ಸ್ನೇಹಿತರೆ ಇದು ಚಪಾತಿ ಮಾಡೋದಕ್ಕಿಂತ ಚಪಾತಿ ಹಿಟ್ಟು ಕಲಸುವಾಗ ಮೇನ್ ಪ್ರೊಸೀಜರ್ ಇರುತ್ತೆ ಸೊ ಆ ಥರ ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಹಿಟ್ಟು ಕಲಸಿದ್ರೆ ಚಪಾತಿ ಸಾಫ್ಟಾಗಿನೂ ಬರ್ತಾವು ಅದ್ರ ಜೊತೆಗೆ ಮೆತ್ತಗೂ ಆಗ್ತಾವು ಮತ್ತು ಹೊಟ್ಟೆನೂ ಉಬ್ಬುತ್ತಾವು ಅಂತ ಹೇಳ್ಬೋದು ಸೊ ಚಪಾತಿ ಹಿಟ್ಟು ಕಲಸುವಾಗ ಎಲ್ಲನೂ ಚಪಾತಿ ಮಾಡಲೇಬೇಕು ಅನ್ನುವಂಥದ್ದೇನಿರಲ್ಲ ನಮಗೆ ಎಷ್ಟಿಷ್ಟು ಬೇಕಲ್ಲ ಅಷ್ಟಿಷ್ಟೇ ಒಂದೊಂದು ಟೈಮಿಗೆ ಎಷ್ಟು ತಿಂತೀವಲ್ಲ ಅಷ್ಟಿಷ್ಟೇ ಮಾಡ್ಕೊಂಡು ಮತ್ತು ಉಳಿದಂಥ ಹಿಟ್ಟನ್ನ ಮತ್ತು ಫ್ರಿಜ್ಜಲ್ಲೋ ಅಥವಾ ಔಟ್ಸೈಡೋ ಹೊರಗಡೆನೇ ಇಟ್ಟರು ಏನಾಗಲ್ಲ ಒಂದಿನ ಅಂದರೆ ಒಂದು 7-8 ತಾಸು ಇಟ್ಟರು ಏನಾಗಲ್ಲ ಬೆಳಗ್ಗೆ ಮಾಡಿ ಸಾಯಂಕಾಲ ಸಾಯಂಕಾಲ ಮಾಡಿ ಬೆಳಗ್ಗೆ ತಿನ್ನೋ ಹಂಗಿತ್ತಂದರೆ ಫ್ರಿಜ್ನಲ್ಲಿ ಇರ್ರಿ ಹಿಟ್ಟನ್ನ ಏನಾಗಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಚಪಾತಿನೂ ಮಾಡಿದೆ ಅದ್ರ ಜೊತೆಗೆ ಪಲ್ಯನೂ ಮಾಡಿದೆ ಈಗ ಊಟ ಮಾಡೋಮಂತ ಊಟ ಮಾಡೋದಕ್ಕೆ ಅದು ಸಪ್ಪನ ಬೇಳೆ ಸ್ನೇಹಿತರೆ ಸ್ವಲ್ಪ ಒಂದು 7-8 ಎಸಳು ಬಳ್ಳಿ ತೊಗೊಂಡು ಅದಕ್ಕೆ ಒಗ್ಗರಣೆ ಹಾಕಿದೆ ಅದು ವಿಡಿಯೋ ಮಿಸ್ ಆಗಿದೆ ಸ್ನೇಹಿತರೆ ಹಾಗಾಗಿ ನಿಮಗೆ ತೋರ್ಸೋಕೆ ಆಗಲಿಲ್ಲ ಸೊ ಸ್ವಲ್ಪ ನಿಮಗೆ ಅದೇ ಸಪ್ಪನ ಬೆಳೆನೇ ಇದ್ದರೂ ಕೂಡ ಓಕೆ ಬಟ್ ನಮಗೆ ಅದು ಎಣ್ಣೆ ಹಾಕಿ ಒಗ್ಗರಣೆ ಹಾಕಲೇಬೇಕು ಅನ್ನೋಂಗಿತ್ತಂದರೆ ನೀವು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಸ್ಮೆ ಹಾಕ್ಕೊಂಡು ಒಂದು 7-8 ಎಸಳು ಬೆಳ್ಳಿ ಹಾಕ್ಕೊಂಡು ಈ ಥರ ಒಗ್ಗರಣೆ ಹಾಕ್ಕೊಂಡು ಊಟ ಮಾಡಿದ್ರೆ ಸಖತ್ತಾಗಿರುತ್ತೆ ಟೇಸ್ಟ್ ಅಂತ ಹೇಳ್ತೀನಿ ನೋಡಿರಿ ನಾನಂತರ ಈಗ ಊಟ ಮಾಡೋಕತ್ತೆ ತುಂಬ ಟೇಸ್ಟಿಯಾಗಿತ್ತು ಚಪಾತಿ ಮತ್ತು ಬೇಳೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರೋಹಿತ ಸ್ಕೂಲಿಂದ ಬಂದ ಮೇಲೆ ಊಟ ಮಾಡಿ ಕುಳಿತಿದ್ದ ಅವನು ಚಪಾತಿ ಚೆನ್ನಾಗಾಗಿದೆ ಸಾಫ್ಟಾಗಿ ಆಗಿದೆ ಅಂತ ಹೇಳ್ತಾ ಇದ್ದೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಅದ್ರ ಜೊತೆಗೆ ಹೊಸದಾಗಿ ನೋಡೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಬಾಯ್ ಬಾಯ್ ನಮಸ್ಕಾರ ಧನ್ಯವಾದಗಳು